ಹಲೋ ಗೈಸ್ ವೆಲ್ಕಮ್ ಟು ಕೆ ಪಿ ಯು ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡೋಕೊಂಡಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಸೊ ಗೈಸ್ ಯಾರು ಏನು ಏನು ಮಾಡೋದಿಲ್ಲ ಲೆಸ್ ಆರ್ ದ ವಿಡಿಯೋ ಮೊದಲನೇದಾಗಿ ಡಂಕಿ ಬಗ್ಗೆ ಮಾತಾಡ್ಕೊಳ್ಳೋದಾದರೆ ನೋಡಿ ಇವತ್ತು ರಿಲೀಸ್ ಆಗಿರುವಂಥ ಮೂವಿ ಟ್ವೆಂಟಿ ಫಸ್ಟಿಗೆ ರಿಲೀಸ್ ಆಗಿರುವಂಥ ಮೂವಿ ಸೊ ಇಲ್ಲಿ ನಾನು ಕಂಪ್ಯಾರಿಸನ್ ಮಾಡ್ತೀನಿ ಆಯಿತಾ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡಿಗೆ ಬರ್ತಿರುವಂಥ ಸಲಾರ್ ಜೊತೆಗೆ ಇದೊಂದು ಫೀಲ್ ಗುಡ್ ಮೂವಿ ಆಗಿರೋವಂಥದ್ದು ಫಸ್ಟ್ ಹಾಫಲ್ಲಿ ಕಾಮಿಡಿ ಜೊತೆಗೆ ಒಂದು ಎಮೋಷನ್ ಕಂಟೆಂಟ್ ಜೊತೆಗೆ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟಾಗಿ ಒಂದು ಎಮೋಷನ್ ಜೊತೆಗೆ ಫಿಲ್ ಮಾಡಿದ್ದಾರೆ ಅಂದರೆ ಫೀಲ್ ಗುಡ್ ಮೂವಿ ಆಗಿರೋವಂಥದ್ದನ್ನು ನಿಮಗೆ ನೋಡಿದ ತಕ್ಷಣ ಅನಿಸುತ್ತೆ ಓಕೆ ಇಟ್ಸ್ ಎ ಫೀಲ್ ಗುಡ್ ಮೂವಿ ಅಂತ ಆದರೆ ಯಾವುದೇ ಕಾರಣಕ್ಕೂ ಥಿಯೇಟರ್ ವಿಸಿಟ್ ಮಾಡಿ ನೋಡಬೇಕು ಅನ್ನೋ ಅಂಥ ಮೂವಿ ಅಲ್ಲ ನೀವು ಓ ಟಿ ಟಿ ಕೂಡ ವೆಯ್ಟ್ ಮಾಡ್ಬೋದು ಹೌದು ಆದರೆ ಸಲಾರ್ ಹಾಗಲ್ಲ ನೀವು ಥಿಯೇಟರ್ಗೆ ವಿಸಿಟ್ ಮಾಡಬೇಕು ಇಟ್ಸ್ ಅ ಮ್ಯಾಸಿವ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತಾರಲ್ಲ ಅದು ನೀವು ಥಿಯೇಟರಿಗೆ ವಿಸಿಟ್ ಮಾಡಿದ್ರೇ ಸಿಗುವಂಥದ್ದು ಅದರ ಡಂಕಿ ವಿಷಯದಲ್ಲಿ ಹಾಗಲ್ಲ ನೀವು ಓ ಟಿ ಟಿ ಕೂಡ ವಿಸಿಟ್ ಮಾಡಿದ್ರೆ ಆ ರಾಜ್ಕುಮಾರಿ ಹಿರಾಣಿ ಫಿಲ್ಮ್ಸ್ ಎಲ್ಲ ನೋಡಲೇಬೇಕು ಆದರೆ ನೀವು ಥಿಯೇಟ್ರಲ್ಲೇ ನೋಡಬೇಕಂತ ಏನಿಲ್ಲ ಯಾಕೆಂದರೆ ಫೀಲ್ ಗುಡ್ ಮೂವಿ ಆರಾಮ್ಸೆ ಮನೇಲೆ ಕುತ್ಕೊಂಡು ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು ಅಥವಾ ಥಿಯೇಟ್ರಿಗೆ ವಿಸಿಟ್ ಮಾಡೋದಿದ್ರೆ ಅದು ನಿಮ್ಮ ಚಾಯ್ಸ್ ಆಗಿರೋ ಆದರೆ ನನಗೆ ಗೊತ್ತು ನಮ್ಮ ವಿವರ್ಸ್ ಏನಿದ್ದಾರೆ ಕಾಟೇರಾಗೇ ವೆಯ್ಟ್ ಮಾಡ್ತಿರುವಂಥದ್ದು ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಗುರು ಅಂತ ಹೇಳ್ತಾ ಫಸ್ಟ್ ಅಪ್ಡೇಟ್ ಬಂದು ನೋಡಿ ಸಲಾರಲ್ಲಿ ನಿಮಗೆ ರಾಕಿ ಬಾಯ್ ಅವರು ಕಾಣಿಸ್ಕೊಂತಾರೆ ಅಂತೆಲ್ಲ ರೂಮರ್ಸ್ ಎಲ್ಲ ಏನಿತ್ತಲ್ಲ ನೋಡಿ ಪ್ರಶಾಂತ್ ಅವರೇನೆ ಅವರ ಇಂಟರ್ವ್ಯೂ ಅಲ್ಲಿ ರೀಸೆಂಟ್ ನಿನ್ನೆ ರಿಲೀಸ್ ಆಗಿರೋಂಥ ಇಂಟರ್ವ್ಯೂ ಅಲ್ಲೇ ರಾಜಮೌಳಿಯವ್ರ ಜೊತೆ ಕುತ್ಕೊಂಡು ಒಂದು ಇಂಟರ್ವ್ಯೂ ಆಯ್ತಲ್ಲ ಅದರಲ್ಲಿ ಹೇಳ್ತಿರುವಂಥದ್ದು ಇದು ಎರಡೂ ಕೂಡ ಡಿಫ್ರೆಂಟ್ ಯೂನಿವರ್ಸ್ ಇಲ್ಲಿ ನಾನು ಏನೋ ಒಂದು ಕನೆಕ್ಷನ್ ಇಟ್ಟುಬಿಟ್ಟು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವಾಗಲೂ ಮಾಡ್ತಿದ್ದೆ ಬಟ್ ನನಗೆ ಆ ಥರ ಅಲ್ಲ ನಾನು ಇಲ್ಲಿ ಏನೋ ಒಂದು ಬೇರೆನೇ ಯೋಚನೆ ಇದೆ ಬೇರೆನೇ ಯೂನಿವರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಮೊದಲಿಂದಲೂ ಯೋಚನೆ ಇತ್ತು ಹಾಗಾಗಿ ಕ್ರಿಯೇಟ್ ಮಾಡಿರುವಂಥದ್ದು ಅಂತ ಯಾವುದೇ ಕಾರಣಕ್ಕೂ ಇಲ್ಲಿ ಕೆ ಜಿ ಎಫ್ ಕನೆಕ್ಷನ್ ಇದೆ ಅಂತ ಅಂದ್ಕೊಂಡು ಹೋದರೆ ನೀವೇ ಡಿಸಪಾಯಿಂಟ್ ಆಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಎರಡನೇ ಅಪ್ಡೇಟ್ ಬಂದು ಶಿವಣ್ಣ ಅವರ ಸ್ಪೆಷಲ್ ಎಂಟ್ರಿ ಇದೆ ಫೈರ್ ಫ್ಲೈಯಲ್ಲಿ ಇದು ಯಾವ ರೀತಿ ಮೂವಿ ಅಂತ ನನಗೆ ಗೊತ್ತಿಲ್ಲ ಆದರೆ ಇವರ ಎಂಟ್ರಿ ಇದೆ ಅನ್ನೊಂದು ನ್ಯೂಸ್ ನಿಮಗೆ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಅಷ್ಟೇ ಈಗ ಮೂರನೇ ಅಪ್ಡೇಟ್ ಬಂದು ಭೀಮಾ ಮೂವಿ ಬಗ್ಗೆ ಎರಡು ಸಾಂಗ್ಸ್ ಕಂಪ್ಲೀಟ್ ಆಗಿದೆ ಥರ್ಡ್ ಸಾಂಗ್ ರಿಲೀಸಿಂಗ್ ಸೂನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗ್ದಾಗಿದೆ ಇನ್ನೇನಿದ್ರು ರಿಲೀಸ್ ಡೇಟ್ ಬಗ್ಗೆ ಅನೌನ್ಸ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ ರಿಲೀಸ್ ಡೇಟ್ ಬರೋಕ್ಕೆ ಹೊರಟಿದೆ ಆದರೆ ಅದಕ್ಕೂ ಮುಂಚೆ ಒಂದು ಸಾಂಗ್ ಕೂಡ ಬರೋಕ್ಕೆ ಹೊಟ್ಟಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇನ್ನೊಂದು ವಿಷಯ ಏನು ಅಂದರೆ ನಾನು ನಿಮಗೆ ಲಾಸ್ಟ್ ಲಾಂಗ್ ಬ್ಯಾಕ್ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದ್ದೆ ಯಾಕೆಂದರೆ ನನ್ನ ಫ್ರೆಂಡ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇದ್ದಿದ್ದರಿಂದ ನನಗೆ ಆ ವಿಷಯ ಗೊತ್ತಾಗಿದ್ದು ಹೇಗೆ ಅಂದರೆ ಒಂದು ಹತ್ತು ಹದಿನೈದು ಜನ ಏನೋ ಮಲಗಿರ್ತಾರೆ ಅದರ ಮೇಲೆ ಬೈಕ್ ಹಾರಿಸ್ಕೊಂಡು ಹೊಡೆಯುವಂಥ ಸೀನು ಇದು ನಾನು ನಿಮಗೆ ಲಾಂಗ್ ಬ್ಯಾಕ್ ಹೇಳಿದ್ದೆ ಮರೆತೋಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ ಇದು ಆ್ಯಕ್ಷನ್ ಸೀಕ್ವೆನ್ಸ್ ಇದ್ದಿದ್ರ ಬಗ್ಗೆ ಹೇಳ್ತಾ ಇರೋಂಥದ್ದು ಹನುಮಾನ್ ರಿಲೀಸ್ ಆಗಿಕೊಂಡಿದೆ ಒಂದು ಆನಿಮೆಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂತೀನಿ ಅಕಸ್ಮಾತ್ ಇದೇನಾದ್ರೂ ತುಂಬ ಚೆನ್ನಾಗಿ ವರ್ಕ್ ಆದರೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಎಂಟೈರ್ ಟೀಮಿಗೆ ಯಾಕೆಂದರೆ ಇದೊಂದು ಚಿಕ್ಕ ಬಜೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಆದಿ ಪುರುಷರ ಸುಮ್ಮನೆ ಬೇಡದೇರ ಬಜೆಟ್ ಹಾಕಿಲ್ಲ ಸುಮ್ಮನೆ ಅವರೇ ದುಡ್ಡನ್ನ ತಿನ್ಕೊಳ್ಬೇಕು ಅಂತ ಹೇಳ್ಬೇಕು ಬಜೆಟ್ ಹಾಕಿಲ್ಲ ಫೈವ್ ಹಂಡ್ರೆಡ್ ಕ್ರೂರ್ಸ್ ಸಿಕ್ಸ್ ಹಂಡ್ರೆಡ್ ಎಲ್ಲಿ ಖರ್ಚು ಮಾಡಿದೀರ ಗುರು ಏನು ವಿ ಎಫ್ ಎಕ್ಸ್ ಹಾಕಿದ್ದೀರಾ ಅದರ ಹನುಮಾನ್ ನೋಡಿ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಜನವರಿ ಟ್ವೆಲ್ತ್ಗೆ ರಿಲೀಸ್ ಆಗಿ ಕೊಟ್ಟಿದೆ ನಾನು ಅಂತ ಹೇಳೋದು ಅಂದ್ರೆ ಅಂದರೆ ಥಿಯೇಟರಿಗೆ ವಿಸಿಟ್ ಮಾಡಿ ಒಂದು ಒಳ್ಳೆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಕೊಡುತ್ತೆ ಇದು ನನ್ನ ನಂಬಿಕೆ ಆಗಿರುವಂಥದ್ದು ಈಗ ಕಾಟರ ವಿಷಯ ಮಾತಾಡೋದಾದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಟ್ವೆಂಟಿ ತರ್ಡಿಗೆ ಮಂಡ್ಯದಲ್ಲಿ ಪ್ರೀ ರಿಲೀಸ್ ನ ದೊಡ್ಡದಾಗಿ ಮ್ಯಾಸಿವ್ ಆಗಿ ಇಟ್ಕೊಂಡಿದ್ದಾರೆ ಅಂದರೆ ನನ್ನ ನೋಡಿ ವಿಷಯಗಳು ಎಷ್ಟು ಪಾಸಿಟಿವ್ ಆಗಿದೆ ಅಂದರೆ ಕುಮಾರ್ ಅವರು ಒಂದು ಇಂಪ್ರೆಷನ್ ಹೇಳ್ತಿದ್ದಾರೆ ಮತ್ತೆ ಇಪ್ಪತ್ತೈದು ವರ್ಷ ಹೋಗಬೇಕು ಇಂಥ ಸ್ಟೋರಿ ಹುಟ್ಕೋಬೇಕು ಅಂದರೆ ಹಾಗಾದರೆ ತರುಣ್ ಸಿದ್ಧಿರವರು ಹೇಗೆ ಈ ಮೂವಿನ ಮಾಡಿದ್ದಾರೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿದ್ರೇ ಒಂದೇನೋ ಒಂದು ಘೂಸ್ಪಂಬ್ ಬರ್ತಾ ಹೋಗುತ್ತೆ ಈಗಲೂ ಹೇಳಬೇಕಾದರೂ ಕೂಡ ಬರ್ತಾ ಇದೆ ನೋಡಿ ಆದರೆ ಇದು ವಿಷಯ ಅಲ್ಲ ಅಲ್ಲೊಂದು ಕ್ಯಾರೆಕ್ಟರ್ ಬಂತಲ್ಲ ಲಾಸ್ಟಿಗೆ ಒಂದು ಬೀಟ್ ಡ್ರಾಪ್ ಆಗ್ತಿದ್ದಂಗೆ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅವರ ಅಪ್ಪನ ಪಾತ್ರ ಅಂತಲೇ ಹೇಳ್ತಿದ್ರೆ ರೂಮರ್ಸ್ ಪ್ರಕಾರ ಇರುವಂಥದ್ದು ಮೂವಿ ಬಂದ ಮೇಲೆ ನಾವು ಡಿಸೈಡ್ ಮಾಡೋಣ ಅಂದರೆ ಅದು ನೋಡೋದಕ್ಕೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಥರನೇ ಕಾಣಿಸ್ತಾ ಇದ್ದಾರೆ ಅಂತ ಹೌದು ನನಗೂ ಆ ಥರ ಹಂಗೆ ಹೇಳಿದ ತಕ್ಷಣ ಓಕೆ ನನಗೂ ಆ ಥರನೇನು ಕಾಣಿಸ್ತಾ ಇದೆ ಅನ್ನಿಸ್ತಾ ಇದೆ ಆದರೆ ಕೆಲವರಿಗೆ ಅಂಬರೀಷ್ ಅವ್ರ ಥರ ಕಾಣಿಸ್ತಾ ಇದೆ ಇಲ್ಲಿ ಎರಡೂ ಕಾಂಬೋ ಆಗಿ ಬರ್ತಾ ಇದೆ ನಮಗೆ ತುಂಬಾ ಇಂಪ್ರೆಸಿವ್ ಆಗಿದೆ ಆದರೆ ಮೂವಿ ಟೀಮ್ ಪ್ರಕಾರ ತರುಣ್ ಸುಧೀರ್ ಅವ್ರ ಪ್ರಕಾರ ಇದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದೆ ಈ ಒಂದು ಕ್ಯಾರೆಕ್ಟರ್ ಏನಿದೆ ಲಾಸ್ಟಿಗೆ ಬಂದ ಒಂದು ಕ್ಯಾರೆಕ್ಟರ್ ಏನಿದೆ ಅದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಇದೆ ನಮಗೆ ಅದೊಂದು ಇಂಪಾರ್ಟೆಂಟ್ ರೋಲ್ ಆಗಿದೆ ಅಂತ ಅವರ ಮಾತಿಂದ ಹೇಳಿರುವಂಥದ್ದು ಸೊ ನಾನು ಕೂಡ ಇದು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೀನಿ ಆಯಿತಾ ಆ ವಾಕಿಂಗ್ ಸ್ಟೈಲ್ ಕೂಡ ಸ್ವಲ್ಪ ಆಗಿ ಇದೆ ಅವರ ಯೂಶುವಲ್ ವಾಕಿಂಗ್ ಸ್ಟೈಲ್ಗಿಂತ ನಿಮಗೇನು ಅನ್ಸುತ್ತಮ್ಮೆ ಸೆಕ್ಷನ್ ತಿಳ್

സബസ്ക്രൈബ് കീപ വാച്ചിംഗ് ലവ യു ഓൽ പീസ്